ನಾವು ಹಾಕುವ ಎಲ್ಲ ಮಾಹಿತಿಗಳು ನಮ್ಮ ಸ್ವಂತ ಅನುಭವದ ಮತ್ತು ನಮ್ಮ ಅನಿಸಿಕೆ ಅಭಿಪ್ರಾಯಗಳಲ್ಲ, ಕೇವಲ ಸಂಗ್ರಹದ ಮಾಹಿತಿಗಳು ಮಾತ್ರ. ಯಾವುದೇ ಭಿನ್ನಾಭಿಪ್ರಾಯಗಳ ವಿಚಾರಗಳಿಗೆ ನಾವು ಜವಾಬ್ದಾರರಲ್ಲ. ಪ್ರಿಯ ಸ್ನೇಹಿತರೆ, ದೀಪನ ಸ್ಟುಡೀಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ದೀಪನ ಸ್ಟುಡೀಸ್ನಲ್ಲಿ ಯಾವ ರಾಶಿಯವರು ನಿಜವಾದ ಪ್ರಾಣಿ ಪ್ರಿಯರು ಅನ್ನೋ ಬಗ್ಗೆ ತಿಳಿಯೋಣ. ನಮ್ಮ ದೀಪನ ಸ್ಟುಡೀಸ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರಾಶಿಯವರು ನಿಜವಾದ ಪ್ರಾಣಿ ಪ್ರಿಯರು. ಎಸ್, ಈ ರಾಶಿಯವರು ನಿಜವಾದ ಪ್ರಾಣಿ ಪ್ರೇಮಿಗಳಾಗಿದ್ದು ಮರೆಯಲಾಗದ ಸಂಪರ್ಕಗಳನ್ನು ರೂಪಿಸಿರ್ತಾರೆ, ಹಾಗೂ ತಮ್ಮ ಸಾಕು ಪ್ರಾಣಿಗಳ ಮೂಲಕ ಅವರು ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ತಾರೆ. ಕೆಲವು ರಾಶಿಯವರು ಪ್ರಾಣಿಗಳಿಗೆ ಸಹಜವಾದ ಸಂಬಂಧವನ್ನು ಹೊಂದಿರ್ತಾರೆ, ಪ್ರಾಣಿಗಳ ಬಗ್ಗೆ ಆಳವಾದ ಮತ್ತು ನಿಜವಾದ ಪ್ರೀತಿಯನ್ನು ಪ್ರದರ್ಶಿಸುತ್ತಾರೆ. ಈ ರಾಶಿಯವರು ಸಾಕು ಪ್ರಾಣಿಗಳೊಂದಿಗೆ ಸಂಪರ್ಕ ಹೊಂದುವುದು ಮಾತ್ರವಲ್ಲದೆ ಪ್ರಾಣಿ ಸಾಮ್ರಾಜ್ಯ ವಿಶಿಷ್ಟ ತಿಳುವಳಿಕೆಯನ್ನು ಹೊಂದಿರ್ತಾರೆ. ಪ್ರಾಣಿಗಳ ಮೇಲಿನ ನಿಜವಾದ ಪ್ರೀತಿಗೆ ಹೆಸರುವಾಸಿಯಾದ ಆರು ರಾಶಿಗಳು ಯಾವು ಗೊತ್ತಾ? ಮೊದಲನೇದಾಗಿ ಕಟಕ. ಕಟಕ ರಾಶಿಯವರು ಪರಾನುಭೂತಿ ಮತ್ತು ಪೋಷಿಸುವ ವ್ಯಕ್ತಿತ್ವ ಪ್ರಾಣಿಯೊಂದಿಗೆ ಬಲವಾದ ಸಂಬಂಧಗಳನ್ನು ರೂಪಿಸುತ್ತದೆ. ಅವರ ಸಹಾನುಭೂತಿಯ ಸ್ವಭಾವವು ಅವರನ್ನು ಅತ್ಯುತ್ತಮ ಪ್ರಾಣಿ ಪೋಷಕರನ್ನಾಗಿ ಮಾಡುತ್ತದೆ, ಏಕೆಂದರೆ ಅವರು ತಮ್ಮ ಸಾಕು ಪ್ರಾಣಿಗಳ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುತ್ತಾರೆ. ಸಿಂಹ ರಾಶಿ. ಸಿಂಹ ರಾಶಿಯವರು ವರ್ಚಸ್ವಿ ಮತ್ತು ಆತ್ಮೀಯ ವ್ಯಕ್ತಿತ್ವಗಳು ಪ್ರಾಣಿಗಳನ್ನು ಅವರತ್ತ ಸೆಳೆಯುತ್ತದೆ. ಅವರ ನೈಸರ್ಗಿಕ ನಾಯಕತ್ವದ ಗುಣಗಳು ಅವರನ್ನು ತರಬೇತಿ ಮತ್ತು ಪ್ರಾಣಿಗಳ ಆರೈಕೆಯಲ್ಲಿ ಪ್ರವೀಣನಾಗಿ ಮಾಡುತ್ತದೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರ ವಿವರಗಳತ್ತ ಗಮನವು ಪ್ರಾಣಿಗಳ ಆರೈಕೆ ಮಾಡುವಲ್ಲಿ ಪೂರಕವಾಗಿದೆ. ಅವರು ಸಾಕು ಪ್ರಾಣಿಗಳ ಅಗತ್ಯಗಳನ್ನು ನಿಖರವಾಗಿ ಪೂರೈಸುತ್ತಾರೆ. ಪ್ರಾಣಿಗಳ ಸೌಕರ್ಯ ಮತ್ತು ಆರೋಗ್ಯಕ್ಕೆ ಯಾವಾಗಲೂ ಆದ್ಯತೆ ನೀಡುತ್ತಾರೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಭಾವೋದ್ರಿಕ ಸ್ವಭಾವವು ಪ್ರಾಣಿಗಳೊಂದಿಗಿನ ಅವರ ಸಂಬಂಧಗಳಲ್ಲಿ ಪ್ರತಿಫಲಿಸುತ್ತದೆ. ಅವರು ಪ್ರಾಣಿಗಳ ಜೊತೆ ಆಳವಾದ ತೀವ್ರವಾದ ಸಂಪರ್ಕಗಳನ್ನು ರೂಪಿಸುತ್ತಾರೆ, ಹಾಗಾಗಿ ಪ್ರಾಣಿಗಳ ಭಾವನೆಗಳನ್ನು ಸಂಗ್ರಹಿಸುತ್ತಾರೆ. ಧನುರಾಶಿ. ಧನುರಾಶಿಯವರ ಸಾಹಸ ಮನೋಭಾವವು ಪ್ರಾಣಿಗಳಲ್ಲಿ ಸ್ನೇಹವನ್ನು ಕಂಡುಕೊಳ್ಳುತ್ತದೆ. ಪ್ರಾಣಿಗಳು ತರುವ ಸ್ವಾತಂತ್ರ್ಯ ಮತ್ತು ಒಡನಾಟವನ್ನು ಅವರು ಮೆಚ್ಚುತ್ತಾರೆ, ಹಾಗಾಗಿ ತಮ್ಮ ಶಕ್ತಿಯುತ ಜೀವನ ಶೈಲಿಗೆ ಹೊಂದಿಕೆಯಾಗುವ ಸಾಕು ಪ್ರಾಣಿಗಳೊಂದಿಗೆ ಸಂಬಂಧವನ್ನು ಹೊಂದಿರ್ತಾರೆ. ಮೀನರಾಶಿಯವರ ಸ್ವಪ್ನಶೀಲ ಮತ್ತು ಪರಾನುಭೂತಿಯ ಸ್ವಭಾವವು ಅವರನ್ನು ನಿಜವಾದ ಪ್ರಾಣಿಗಳ ಪ್ರೇಮಿಯನ್ನಾಗಿ ಮಾಡುತ್ತದೆ. ಅವರು ಭಾವನಾತ್ಮಕ ಮಟ್ಟದಲ್ಲಿ ಪ್ರಾಣಿಗಳೊಂದಿಗೆ ಸಂವಹನ ನಡೆಸಬಹುದು. ಇವರು ಸೂಕ್ಷ್ಮ ಮತ್ತು ಅರ್ಥಗರ್ಭಿತ ಸಾಕು ಪ್ರಾಣಿಗಳ ಮಾಲೀಕರಾಗಿರ್ತಾರೆ. ಈ ರಾಶಿಯವರು ನಿಜವಾದ ಪ್ರಾಣಿ ಪ್ರೇಮಿಗಳಾಗಿದ್ದು ಮುರಿಯಲಾಗದ ಸಂಪರ್ಕಗಳನ್ನು ರೂಪಿಸುತ್ತಾರೆ. ತಮ್ಮ ಸಾಕು ಪ್ರಾಣಿಗಳ ಮೂಲಕ ಅವರ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ತಾರೆ. ಸ್ನೇಹಿತರೆ, ಸಾಕು ಪ್ರಾಣಿಗಳ ಬಗ್ಗೆ ಯಾವ ರಾಶಿಯವರು ಹೇಗೆ ಪ್ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡ್ರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ.